ಮತ್ತೋರ್ವ ಹೋರಾಟಗಾರರು ಹಿರೇಮಠ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ತಮ್ಮ ಹೋರಾಟಗಳು ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯದ ವಿರುದ್ಧ ನನ್ನ ಪ್ರಕಾರ ನಾನು ಅನ್ಕೋತೀನಿ ಇವರೇ ಸ್ಫೂರ್ತಿ ಅಂತ ತಮಗೆಲ್ಲ ಹೌದು ನಿಜವಾಗ್ಲು ದೊಡ್ಡ ಸ್ಫೂರ್ತಿ ಆಗಿದ್ರೆ ತುಂಗಭದ್ರ ಮಾಲಿನ್ಯದ ವಿರುದ್ಧ ಹೋರಾಟ ಇರಲಿ ಆಮೇಲೆ ಸಾಮೂಹಿಕ ಭೂಮಿಗಳು ಎಪ್ಪತ್ತೈದು ಸಾವಿರ ಎಕರೆ ಜಮೀನ ಸರ್ಕಾರದವರೇನು ಏನು ಇಂಡಸ್ಟ್ರಿಗೆ ಕೊಟ್ಟಿದ್ರು ಆಮೇಲೆ ಇನ್ನಿತರ ಎಲ್ಲ ಹೋರಾಟಗಳಿಗೂ ಕೂಡ ಅವರು ಒಂದು ಸ್ಫೂರ್ತಿ ಆಗಿದ್ರು ಮತ್ತು ನಮ್ಮೆಲ್ಲ ಕೆಲಸಗಳಿಗೆ ಅವರು ಸಾರ್ಥಕ ಜೀವನ ಜೀವಿಸಿದವರು ಹತ್ತಿರದ ಒಡನಾಟ ತಮಗೆ ಸರ್ ಜೊತೆ ಹತ್ತಿರದ ಒಡನಾಟ ತುಂಬಾ ಹತ್ತಿರದ ಒಡನಾಟ್ರಿ ನಮ್ಮೆಲ್ಲ ಹೋರಾಟಗಳಿಗೆ ಅವರು ಬಂದು ಭಾಗವಹಿಸಿದ್ರು ಏನ್ರಿ ಹೇಳದ ಹಾಗೆ ಒಂದು ಚೈತನ್ಯ ಒಂದು ಸ್ಫೂರ್ತಿ ಆಗಿದ್ರು ಖಂಡಿತ ಸರ್ ಸೊ ಅವರು ಆತ್ಮ ಏನೋ ಶಾಂತಿಯಲ್ಲಿ ಅವ್ರ ಮನೆಯವರ ಎಲ್ರಿಗೂ ನಮಗೆ ಸಾಂತ್ವನಗಳು ಅದೇ ಸರ್ ಅಂದ್ರೆ ತನ್ನ ನೂರ ಮೂರು ವರ್ಷಗಳನ್ನ ಕೂಡ ದೇಶಕ್ಕಾಗಿ ದೇಶದ ಒಳಿತಿಗಾಗಿನೇ ಅರ್ಪಣೆ ಮಾಡ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಶ್ರೇಷ್ಠ ಜೀವನ ಇನ್ನೇನಿದೆ ಅಲ್ಲ ಅಲ್ಲ ನಿಜವಾಗ್ಲು ಅವರು ಪ್ರತಿ ತಮ್ಮ ಏನೋ ಸಮಗ್ರ ಜೀವನವನ್ನ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳಿಗೆ ಅದರಲ್ಲಿ ತೊಡಗಿದವರಿಗೆ ಒಂದು ದೊಡ್ಡ ಬೆಂಬಲ ಮತ್ತು ತುಂಬಾ ಅವರ ಕೊಡುಗೆ ಅಪಾರವಾಗಿದ್ರೆ ಎಲ್ಲ ಹೋರಾಟಗಳಿಗೆ ಯಾವ ಪ್ರಶಸ್ತಿಗಳಿಗೂ ಆ ಇಚ್ಛೆ ಪಟ್ಟವರಲ್ಲ ಯಾವ ಪಕ್ಷದ ಜೊತೆನೂ ಗುರುತಿಸ್ಕೊಂಡವರಲ್ಲ ಯಾವ ಜಾತಿ ಸಮುದಾಯಗಳ ಜೊತೆನೂ ಗುರುತಿಸ್ಕೊಂಡವರಲ್ಲ ಕೇವಲ ಅನ್ಯಾಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇಷ್ಟೇ ನೋಡಿ ಅವರದು ದಾರಿ ಯಾವ ರೀತಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಏನವರು ಹೋರಾಟ ಮಾಡಿದ್ರು ಅದೇ ಒಂದು ಆದರ್ಶಗಳಿಂದ ಅವರು ನಮ್ಮೆಲ್ಲ ಹೋರಾಟಗಳನ್ನ ಸ್ವಾತಂತ್ರ್ಯ ಥ್ಯಾಂಕ್ ನಂತರದ ಹೋರಾಟಗಳು ಸರ್ ಮಾಡಿದ್ದು ಹಿಡಿಯವರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದ ಒಂದು ತಮಿಳ್ನಲ್ಲಿ ಒಂದು ಇಂಡಿಯನ್ ಅಂತ ಒಂದು ಸಿನಿಮಾ ಬಂದಿತ್ತು ಕಮಲ್ ಹಾಸನ್ ನಾನು ಆ ಸಿನಿಮಾ ನೋಡಿದಾಗೆಲ್ಲ ನನಗೆ ಇವರೇ ನೆನಪಾಗ್ತಾ ಇದ್ರು ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಎಲ್ಲ ಇಷ್ಟು ಕಷ್ಟಪಟ್ಟು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ನಂತರ ಇಲ್ಲಿನ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಲೂಟಿ ಹೊಡೆಯೋದು ಲಂಚ ಹೊಡೆಯೋದು ಆ ಮನೆ ಮೇಲೆ ಮನೆ ಕಟ್ಟೋದು ಜನರನ್ನ ಹಿಂಡೋದು ಹಿಪ್ಪೆ ಮಾಡೋದು ಇದೆಲ್ಲ ನೋಡಿದಾಗ ಆ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ ಕುದಿತಾ ಇರುತ್ತೆ ಯಾವಾಗಲೂ ಅಯ್ಯೋ ಅಯ್ಯೋ ಇಷ್ಟಕ್ಕೋಸ್ಕರನ ನಾವೆಲ್ಲ ಅಷ್ಟು ತ್ಯಾಗ ಬಲಿದಾನಗಳನ್ನ ಮಾಡಿದ್ದು ನಾವು ತಂದುಕೊಟ್ಟ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಈ ಥರ ಜನರ ರಕ್ತ ಹೀರ್ತಾ ಇದ್ದಾರಲ್ಲ ಅಂತ ಆಗ ರಕ್ತ ಕುದಿಯೋದು ಎಚ್ ಎಸ್ ದೊರೆಸ್ವಾಮಿ ಅವರ ಮಾತುಗಳಲ್ಲೂ ಹಾಗೆ ಕೇಳಿಸ್ತಾ ಇತ್ತು ಅವರ ಮಾತುಗಳು ಹಾಗೆ ವ್ಯಕ್ತವಾಗ್ತಾ ಇದ್ದವು ಅವರ ಭಾಷಣಗಳು ಅನ್ಯಾಯದ ವಿರುದ್ಧ ಅವ್ರು ಹೋರಾಡಬೇಕಾದ್ರೆ ಮಾಡ್ತಾ ಇದ್ದ ಭಾಷಣಗಳು ಎಷ್ಟು ಅವ್ರು ಹೇಳೋರು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಆ ಟೈಮಲ್ಲಿ ದೇಶವನ್ನು ಉಳಿಸಿ ಬಳಸ್ಕೊಂಡು ಹೋಗಬೇಕಾದವರು ಈ ಥರ ದೇಶವನ್ನು ಹಾಳು ಮಾಡಿ ಲೂಟಿ ಹೊಡಿತಾ ಇದ್ದಾರಲ್ಲ ಅಂತ ತುಂಬ ಜನ ಸ್ವಾತಂತ್ರ್ಯ ಸೇನಾನಿಗಳನ್ನು ನಾವು ಹತ್ತಿರದಿಂದ ನೋಡಕ್ಕಾಗಲಿಲ್ಲ ಆಗಲೇ ಹಾಗೆ ನೋಡೋಕ್ಕೋದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವ್ರನ್ನ ಒಂದು ವರ್ಷ ಸ್ವಾತಂತ್ರ್ಯ ನಂತರ ಇಟ್ಕೊಳಕ್ಕಾಗಲಿಲ್ಲ ನಮ್ಮ ಕೈಲಿ ಒಂದೇ ವರ್ಷ ಇದ್ದಿದ್ದು ಅವರು ನಲವತ್ತೇಳು ನಲವತ್ತೆಂಟರಲ್ಲಿ ಅವರು ಮೃತಪಟ್ಟಿದ್ದು ತುಂಬ ಜನ ಸ್ವಾತಂತ್ರ್ಯ ಸೇನಾನಿಗಳು ನಮಗೆ ಸಿಗ್ಲಿಕ್ಕಿಲ್ಲ ಇದ್ರೂ ಕೂಡ ಎಲ್ಲೋ ಆಗ ಇನ್ನೇನು ಸ್ವಾತಂತ್ರ್ಯ ಬರೋ ಟೈಮ್ನಲ್ಲಿ ಅವರಿಗೆ ನಾಲ್ಕೈದು ವರ್ಷ ಆರು ವರ್ಷ ಆಗಿದ್ದಂಥವ್ರು ಸಿಗ್ತಾರೆ ಆದರೆ ಎಚ್ ಎಸ್ ದೊರೆಸ್ವಾಮಿಯವರು ಹಾಗಲ್ಲ ಅವ್ರ ಆಗಿದ್ದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಲ್ಲಿಗೆ ಅವ್ರಿಗೆ ಸ್ವಾತಂತ್ರ್ಯ ಬರೋ ಅಷ್ಟಕ್ಕಾಗಲೇ ಅವ್ರಿಗೆ ಮೂವತ್ತು ವರ್ಷ ಹೆಚ್ಚು ಕಡಿಮೆ ಅವ್ರಿಗೆ ಕಂಪ್ಲೀಟಾಗಿ ಗೊತ್ತಿದೆ ಅವೆಲ್ಲ ಹೋರಾಟಗಳು ಹೇಗಾಯಿತು ಯಾವ ರೀತಿ ರೂಪುರೇಷೆ ಪಡೀತು ಮಹಾತ್ಮ ಗಾಂಧೀಜಿಯವರ ಪಾತ್ರ ಏನು ನೆಹರು ಅವರ ಪಾತ್ರ ಏನು ಬಾಲಗಂಗಾಧರನಾಥ ತಿಲಕ್ ಅವರ ಪಾತ್ರ ಏನು ಯಾರ್ಯಾರು ಯಾವ್ಯಾವ ರೀತಿ ಹೋರಾಟ ಮಾಡಿದ್ರು ಸತ್ಯಾಗ್ರಹಗಳು ಮಾಡಿದ್ರು ಬ್ರಿಟಿಷರನ್ನು ಯಾವ ರೀತಿ ನಮ್ಮ ದೇಶದಿಂದ ಓಡಿಸಿದ್ರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದವರೇ ಹೆಚ್ಚೆಸ್ ತೋರಿಸುವ